ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನಮ್ಮದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ, ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ನಮ್ಗೆ ಎಕ್ಸೆಲ್ ಒಳಗಡೆ ಬಿಲ್ಲಿಂಗ್ ಮಾಡುವಂತದ್ ಕಲಿಸ್ಕೊಡಿ ಸರ್. ನಾವು ಕಂಪ್ಯೂಟರೇ ನನ್ಗೆ ಬರುವುದಿಲ್ಲ, ನಾವು ಒಂದು ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ, ಬಟ್ ವ್ಯವಹಾರ ಮಾಡುವಂತ ಸಮಯದಲ್ಲಿ ನಮ್ಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಸಪೋಸ್ ಕೊಡುತ್ತಗಳು ವ್ಯಾಪಾರ ಒಳಗ ನಾವು ಬಿಲ್ ಹರಿದು ಕೊಡೋದಾಗಿರ್ಬೋದು ಅಥವಾ ವೋಚರ್ಸ್ ಗಳನ್ನ ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ಬಹಳಷ್ಟು ಡಿಫಿಕಲ್ಟ್ ಆಗಿದೆ ಸರ್. ಸುಮ್ನೆ ಈ ರೀತಿಯಾಗಿ ಒಂದು ಬುಕ್ಸ್ ಗಳನ್ನ ಮಾಡ್ಕೊಂಡು ನಾವು ಏನ್ ಮಾಡ್ತಾ ಇದೀವಿ, ಬಿಲ್ ಮಾಡಿ ಕೊಡ್ತಾ ಇದೀವಿ ಅಂತೇಳಿ ಬಹಳಷ್ಟು ಮಂದಿ ಕೇಳ್ತಾ ಇದ್ರು. ಇದಕ್ಕೆ ನಿಮ್ಗೆ ಬಹಳಷ್ಟು ಅತ್ಯಂತ ಸುಲಭವಾಗಿರುವಂತ ವಿಧಾನ, ಇವತ್ತು ಯಾವುದೇ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿರುವಂತವರಾಗಿರ್ಬೋದು, ಇವತ್ತು ಕಿರಾಣಿ ಶಾಪ್ ಆಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ಇವತ್ತು ಕಂಪ್ಯೂಟರ್ ಸೆಂಟರ್ ಆಗಿರ್ಬೋದು, ಇನ್ನಿತರ ಯಾವುದೇ ಕ್ಯಾಟಗರಿಯಲ್ಲಿ ಇರುವಂತಹ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತವರಿಗೆ ಬಹಳಷ್ಟು ಅನುಕೂಲ ಆಗುವಂತ ಒಂದು ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಯಾವ ರೀತಿಯಾಗಿ ನಾವು ಇನ್ವೆಂಟ್ಸ್ ಅನ್ನ ರೆಡಿ ಮಾಡಬಹುದು, ಯಾವ ರೀತಿಯಾಗಿ ನೀವು ಸ್ಟಾಕ್ ಅನ್ನ ಹಾಕೋಬಹುದು, ಯಾವ ರೀತಿಯಾಗಿ ನಿಮ್ಮ ಒಂದು ಶಾಪ್ ಅಲ್ಲಿ ಇರುವಂತಹ ಮಟೀರಿಯಲ್ಸ್ ಅನ್ನ ಲಿಸ್ಟ್ ಅನ್ನ ತಯಾರು ಮಾಡ್ಕೋಬಹುದು, ಮತ್ತೆ ಯಾವ ರೀತಿಯಾಗಿ ನೀವು ಬೇರೆಯವರಿಗೆ ಅಂದ್ರೆ ಗ್ರಾಹಕರಿಗೆ ಕೊಡುವಂತ ವ್ಯವಹಾರದಲ್ಲಿ ಏನಾಗಿರುತ್ತೆ, ಉದ್ರಿ ಮಾಡುವಂತ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ನಾವು ಲೆಕ್ಕ ಪತ್ರ ಬರೆದು ಕಂಪಲ್ಸರಿ ಇಡಬೇಕಾಗತ್ತೆ. ಯಾಕಂದ್ರೆ ಬಹಳಷ್ಟು ಅಂಗಡಿಗಳಲ್ಲಿ ಕೂಡ ನೀವು ನೋಡಿರ್ತೀರಿ, ಅಲ್ಲಿ ಏನಾಗ್ಬಿಡ್ತದ, ಯಾರೊಬ್ರು ಏನಾದ್ರೂ ತಗೋತಾ ಇದಾರೆ ಅಂದ್ರೆ ಅವ್ರ ಹೆಸರನ್ನ ಬರೆದು ಒಂದು ರೆಸಿಪ್ಟ್ ಅನ್ನ ಅವರಿಗೆ ಕೊಡ್ತೀವಿ, ಇದು ಮ್ಯಾನ್ಯಲ್ ಆಗಿ ಮಾಡುವಂತದ್ದು. ಅವಾಗ ನೀವೇನ್ ಮಾಡ್ಕೋಬಹುದಪ್ಪ ಅಂದ್ರೆ, ಇವತ್ತು ವ್ಯಾಪಾರ ಅಂತೇಳಿ ಒಂದು ಆಪ್ ಬಗ್ಗೆ ಸಂಪೂರ್ಣವಾದ ಒಂದು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ಅಂದ್ರೆ ಇದರ ಆಪಿನ ಹೆಸರೇ ಬಂದ್ಬಿಟ್ಟು ವ್ಯಾಪಾರ ಅಂತೇಳಿ, ನೋಡ್ರಿ ಎಷ್ಟು ಚೆನ್ನಾಗಿದೆ ಹೆಸರು ಅಂತೇಳಿ. ಯಾರಿಗೂ ಕೂಡ ಇದರಲ್ಲಿ ಡಿಫಿಕಲ್ಟ್ ಅಂತ ಅನಿಸುದಿಲ್ಲ, ಏನೋಪ್ಪ ನಾನು ಇವತ್ತು ಇನ್ವೆಂಟ್ಸ್ ಹಾಕ್ಬೇಕು, ನಾನು ಎಂಟ್ರಿ ಮಾಡ್ಕೋಬೇಕು, ನಾನು ಬಿಲ್ ಮಾಡ್ಬೇಕು, ನಾನು ಅವರಿಗೆ ರೆಸಿಪ್ಟ್ ಕೊಡ್ಬೇಕು, ಬಹಳ ಡಿಫಿಕಲ್ಟ್ ಆಗ್ತಾ ಇದೆ, ಟ್ಯಾಲಿ ಒಳಗೆ ಮಾಡ್ಬೇಕು ಅದನ್ನು ಬಹಳ ಡಿಫಿಕಲ್ಟ್ ಆಗ್ತಾ ಇದೆ, ಸ್ಟಾಕ್ ಮೇಂಟೈನ್ ಆಗ್ತಾ ಇಲ್ಲ. ಈ ರೀತಿಯಾಗಿ ಕೆಲವೊಬ್ಬರಿಗೆ ಬಹಳಷ್ಟು ಗೊಂದಲ ಇರುತ್ತೆ. ಇವತ್ತು ಶಾಲಾ ಕಾಲೇಜ್ ಆಗಿರ್ಬೋದು, ಮತ್ತೆ ಇನ್ನಿತರ ಯಾವುದೇ ಸಂಸ್ಥೆ ಕಚೇರಿ ಆಗಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತವರಿಗೆ ಇವತ್ತು ಬಿಲ್ ಮಾಡ್ಕೊಳ್ಳಿಕ್ಕೆ ಸುಲಭವಾಗಿ ನಿಮ್ಮ ಒಂದು ವ್ಯವಹಾರವನ್ನ ಮಾಡ್ಕೊಳ್ಳಿಕ್ಕೋಸ್ಕರ ಇವತ್ತು ವ್ಯಾಪಾರ ಆಪ್ ಅನ್ನುವಂತ ಒಂದು ಅಪ್ಲಿಕೇಶನ್ ತುಂಬಾನೇ ಯೂಸ್ಫುಲ್ ಆಗಿದೆ. ಆ ಒಂದು ಅಪ್ಲಿಕೇಶನ್ ನಾನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ನಮ್ಮ ಒಂದು ಕಂಪ್ಯೂಟರ್ ಸೆಂಟರ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಮಾಹಿತಿ ಆಗಿರ್ಬೋದು, ನಾನು ಸೇಲ್ ಮಾಡುವಂತದ್ದಾಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಅವರಿಗೆ ಎಲ್ಲ ತರದ ಒಂದು ಇನ್ವೆಸ್ಟ್. ನೀವು ಜಸ್ಟ್ ಆ ಒಂದು ವ್ಯಾಪಾರ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದರ ಲಿಂಕ್ ಎಲ್ಲಿ ಸಿಗುತ್ತೆ ಅಂದ್ರೆ, ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ಲಿಂಕ್ ಮತ್ತೆ ಕೋಡ್ ಇರುತ್ತೆ, ನೀವು ಅದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ವ್ಯಾಪಾರ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವ್ಯಾಪಾರವನ್ನ ಸುಲಭವಾಗಿಸಿಕೊಳ್ಳಬಹುದು. ಬಹಳಷ್ಟು ಈಸಿ ಆಗಿದೆ. ಯಾಕಂದ್ರೆ ಒಬ್ಬರಿಗೆ 100 ರೂಪಾಯಿ ಉದ್ರಿ ಕೊಡಾಕತ್ತೀವ ಅಂದ್ರೆ ನಿಮ್ಗೆ ನೆನಪೇ ಇರುವುದಿಲ್ಲ, ಹೌದಿಲ್ಲ? ಅವಾಗ ನೀವೇನ್ ಮಾಡ್ಕೋಬಹುದು, ಆ ಒಂದು ವ್ಯಾಪಾರ ಆಪ್ ಒಳಗಡೆ ಅವರ ಹೆಸರು ಡೀಟೇಲ್ಸ್ ಅನ್ನ ಹಾಕಿ ನೀವು ಜಸ್ಟ್ ಅವರಿಗೆ 100 ರೂಪಾಯಿ ಉದ್ರಿ ಕೊಡ್ತಾ ಇದ್ರಿ, ಏನ್ ಕೊಡ್ತಾ ಇದ್ರಿ, ಆ ಒಂದು ಐಟಮ್ ಅನ್ನ ಬರೆದು ಜಸ್ಟ್ ಎಂಟ್ರಿ ಮಾಡಿದ್ರೆ ಇದೇ ರೀತಿಯಾಗಿ ಒಂದು ಸ್ಲಿಪ್ ಸಂಪೂರ್ಣವಾಗಿ ಅವರಿಗೆ ಜನರೇಟ್ ಆಗಿ ಏನಾಗುತ್ತೆ, ಮೊಬೈಲ್ ನಂಬರ್ ಗೆ ಆಟೋಮೆಟಿಕ್ ಆಗಿ ವಾಟ್ಸ್ಆಪ್ ಮುಖಾಂತರ ಹೋಗ್ಬಿಡತ್ತೆ. ಅವಾಗ ಅವರಿಗೂ ಗೊತ್ತಿರುತ್ತೆ ನಾನು ಇವರಿಗೆ 100 ರೂಪಾಯಿ ಉದ್ರಿ ಮಾಡಿದ್ದೇನೆ ಅವರಿಗೆ ಕೊಡ್ಬೇಕು, ನಿಮ್ಗೂ ಕೂಡ ಗೊತ್ತಿರುತ್ತೆ ಇವತ್ತು ಈ ಒಂದು ವರ್ಷದಲ್ಲಿ ನಾನು ಇಂಥವರಿಗೆ ಇಷ್ಟು ಒಂದು ಉದ್ರಿಯನ್ನ ಕೊಟ್ಟಿದ್ದೀನಿ, ಅವ್ರ ಡೀಟೇಲ್ಸ್ ಇರುತ್ತೆ ಮತ್ತೆ ಡೇಟ್ ಇರುತ್ತೆ, ಯಾವ ಒಂದು ಪ್ರೊಡಕ್ಟ್ ಅನ್ನ ಅವರಿಗೆ ಕೊಟ್ಟಿದ್ರೆ ಎಲ್ಲವನ್ನು ಕೂಡ ನೀವು ಏನ್ ಮಾಡಬಹುದು ಅಂದ್ರೆ ಮ್ಯಾನೇಜ್ಮೆಂಟ್ ಅನ್ನ ಮಾಡಬಹುದು. ಯಾಕಂದ್ರೆ ಈ ರೀತಿಯಾಗಿ ಒಂದು ಸಾಫ್ಟ್ವೇರ್ ಅನ್ನ ಖರೀದಿ ಮಾಡಬೇಕು, ಒಂದು ಸಾಫ್ಟ್ವೇರ್ ಹೊಸ ತಗೋಬೇಕು ಅಂದ್ರೆ ಬಹಳಷ್ಟು ರೊಕ್ಕ ಖರ್ಚು ಮಾಡಿಕೊಂಡು ಅವರಿಗೆ ಇವರಿಗೆ ಕಮಿಷನ್ ಕೊಟ್ಕೊಂಡು ಇವತ್ತು ಬಹಳಷ್ಟು ಜನ ನೋಡಿರ್ಬೋದು, ನೀವು ಪೆಟ್ರೋಲ್ ಪಂಪ್ ಅಲ್ಲಿ ಆಗಿರ್ಬೋದು, ಇವತ್ತು ಸೂಪರ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, ಇವತ್ತು ಬಟ್ಟೆ ಅಂಗಡಿಯಲ್ಲಿ ಆಗಿರ್ಬೋದು, ಮತ್ತೆ ಇನ್ನಿತರ ಯಾವುದೇ ಕ್ಯಾಟಗರಿ ಒಳಗೂ ಕೂಡ ಏನಾಗ್ಬಿಟ್ಟಿದೆ ಅಂದ್ರೆ, ಸುಗಮವಾದಂತಹ ವಿಧಾನದೊಳಗೆ ನಾವು ಇವತ್ತು ಬಿಲ್ ಗಳನ್ನ ಮಾಡಬೇಕಾಗಿದೆ, ವ್ಯವಹಾರಗಳನ್ನ ಮಾಡಬೇಕಾಗಿದೆ, ಆ ಬಿಲ್ ರಸೀದ್ಗಳನ್ನ ತಯಾರು ಮಾಡಬೇಕಾಗಿದೆ, ಮತ್ತೆ ಯಾರಿಗೆ ನೀವು ಉದ್ರಿ ಕೊಡ್ತಾ ಇದ್ರಿ, ಹಣದ ವ್ಯವಹಾರ ಯಾರ ಜೊತೆ ಮಾಡ್ತಾ ಇದ್ರಿ, ಅವೆಲ್ಲವನ್ನು ಕೂಡ ನೀವು ಬಹಳಷ್ಟು ಜನನಾಗಿ ಇಟ್ಕೋಬೇಕಾಗಿದೆ. ಅಂದ್ರೆ ನೀವೇನ್ ಮಾಡ್ಬೇಕು, ವ್ಯಾಪಾರ ಅನ್ನುವಂತ ಅಪ್ಲಿಕೇಶನ್ ವನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗ ಹಾಕೊಂಡು ನೀವೇನ್ ಮಾಡಬಹುದು ಅಂದ್ರೆ ರಜಿಸ್ಟ್ರೇಷನ್ ಮಾಡಿಕೊಂಡು ಬಹಳಷ್ಟು ಈಸಿ ಆಗಿರುತ್ತೆ. ಕೆಲವೇ ಒಂದು ಸೆಕೆಂಡ್ ಒಳಗೆ ನೀವೇನ್ ಮಾಡಬಹುದು ಅಂದ್ರೆ ಬಿಲ್ ರೆಸಿಪ್ಟ್ಗಳನ್ನ ಮತ್ತೆ ವೌಚರ್ಸ್ ಗಳನ್ನಾಗಿರ್ಬೋದು, ಇನ್ವೆಂಟ್ರಿಗಳನ್ನ ಎಂಟ್ರಿ ಮಾಡಬಹುದು, ಎಲ್ಲ ತರದ ಸುಗಮವಾಗಿರುವಂತಹ ವಿಧಾನವನ್ನ ನೀವು ವ್ಯಾಪಾರ ಒಂದು ಅಪ್ಲಿಕೇಶನ್ ಒಳಗೆ ಏನ್ ಮಾಡ್ಕೋಬಹುದು ಅಂದ್ರೆ ಈ ಒಂದು ಕೆಲಸವನ್ನ ಸುಗಮವಾಗಿ ಮಾಡ್ಕೋಬಹುದು. ಯಾರೆಲ್ಲ ಇವತ್ತು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ರಿ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರಿ, ಸಣ್ಣ ಪುಟ್ಟ ಅಂಗಡಿ ನಡೆಸ್ತಾ ಇದೀರ ಅಂದ್ರೆ ನಿಮ್ಗೆ ಈ ಒಂದು ವ್ಯಾಪಾರ ಅಪ್ಲಿಕೇಶನ್ ಬಹಳಷ್ಟು ಹೆಲ್ಪ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಶಾಪ್ ಅಲ್ಲಿ ಇರುವಂತ ಎಲ್ಲ ಮಟೀರಿಯಲ್ಸ್ ಗಳ ಲಿಸ್ಟ್ ಕೂಡ ಅದರಲ್ಲಿ ಬರುತ್ತೆ, ನೀವು ಎಂಟ್ರಿ ಮಾಡ್ಕೋಬಹುದು, ಅದಕ್ಕೆ ಅಮೌಂಟ್ ಕೂಡ ಹಾಕ್ಬಹುದು, ಎಲ್ಲ ತರದ ಒಂದು ಮ್ಯಾನೇಜ್ಮೆಂಟ್ ಅನ್ನ ನೀವು ಏನ್ ಮಾಡಬಹುದು ಜಸ್ಟ್ ಒಂದು ಅಪ್ಲಿಕೇಶನ್ ಮುಖಾಂತರ. ಯಾವ ಅಪ್ಲಿಕೇಶನ್ ಅಂದ್ರೆ ವ್ಯಾಪಾರ ಅಂತೇಳಿ, ನಾನು ನೋಡಿದಾಗ ನನಗೆ ಬಹಳಷ್ಟು ಖುಷಿ ಅನ್ನಿಸ್ತು, ಇಷ್ಟೊಂದು ಸುಲಭವಾಗಿರುವಂತಹ ಅಪ್ಲಿಕೇಶನ್ ಇದೆಯಲ್ಲ.
ಇದನ್ನು ಬೇರೆಯವರಿಗೆ ಯೂಸ್ ಆಗ್ಲಿಕ್ಕೆ ಹೇಳ್ಬೇಕಂತೇಳಿ ನನಗೂ ಕೂಡ ಅನಿಸ್ತು. ಹಾಗಾಗಿ ನಾವು ಕೂಡ ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲಿ ಅದನ್ನ ಬಳಕೆ ಮಾಡ್ತಾ ಇದೀವಿ. ನಿಮಗೂ ಕೂಡ ವ್ಯಾಪಾರ ಅನ್ನೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗ ಅದರ ಲಿಂಕ್ ಕೂಡ ಇದ್ದಿರತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವ್ಯಾಪಾರ ಅನ್ನೋ ಒಂದು ಅಪ್ಲಿಕೇಶನ್ ವಿಡಿಯೋ ಲಿಂಕ್ ಇರುತ್ತೆ, ಸಾಫ್ಟ್ವೇರ್ ಲಿಂಕ್ ಇರುತ್ತೆ, ಅದು ಉಚಿತವಾಗಿ ಸಿಗುತ್ತೆ ನಿಮ್ಗೆ. ಡೌನ್ಲೋಡ್ ಮಾಡ್ಕೊಂಡು ನೀವು ಏನ್ ಮಾಡಬಹುದು, ವ್ಯಾಪಾರ ಆಪ್ ಮುಖಾಂತರ ನಿಮ್ಮ ಒಂದು ವ್ಯಾಪಾರವನ್ನ ಸುಗಮವಾಗಿಸಿಕೊಳ್ಳಬಹುದು. ಯಾಕಂದ್ರೆ ಸುಮ್ನೆ ಬಿಲ್ ಬುಕ್ ಮಾಡಿಸ್ದೆ, ಇಷ್ಟು ಮಾಡಿಸ್ದೆ, ಅಷ್ಟು ಮಾಡಿದೆ, ಇದು ಹರಿ ಅದು ಹರಿ, ಸುಮ್ನೆ ಚೀಟಿ ಹಾಕೋದು ಕೊಡೋದಲ್ಲ, ಹೌದಿಲ್ಲ. ಹಂಗಾಗಿ ನೀವು ಕೂಡ ಆ ಒಂದು ವ್ಯಾಪಾರ ಒಂದು ಅಪ್ಲಿಕೇಶನ್ ಮುಖಾಂತರ ಇವೆಲ್ಲವನ್ನು ಕೂಡ ಸುಮ್ನೆ ಇವೆಲ್ಲ ತೆಗೆದಿಟ್ಬಿಡ್ರಿ, ಈಗೆಲ್ಲ ಆನ್ಲೈನ್ ಆಗ್ಬಿಟ್ಟಿದೆ, ಅದು ಆಫ್ಲೈನ್ ಇದೆ. ಸಾಫ್ಟ್ವೇರ್ ಗೆ ಯಾವುದೇ ರೀತಿಯಿಂದ ಅಡ್ವರ್ಟೈಸ್ಮೆಂಟ್ ಬರೋದಾಗಿರ್ಬೋದು, ಯಾವುದೇ ರೀತಿಯಿಂದ ಏನೇನೋ ಬಂದ್ಬಿಡ್ತಾವ್ ಸರ್ ಸರಿಯಾಗಿ ವರ್ಕ್ ಆಗುದಿಲ್ಲ ಅಂತಲ್ಲ, ಬಹಳಷ್ಟು ಚೆನ್ನಾಗಿ ವರ್ಕ್ ಆಗತ್ತೆ. ಯಾವುದೇ ರೀತಿ ಆಫ್ಲೈನ್ ನೀವು ಆನ್ಲೈನ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಒಂದು ಮೊಬೈಲ್ ಒಳಗ ಮೊಬೈಲ್ ಒಂದು ಸಾಫ್ಟ್ವೇರ್ ಕೂಡ ಇರುತ್ತೆ. ಸಪೋಸ್ ನಿಮ್ಮ ಆಫೀಸ್ ಅಲ್ಲಿ ಅಥವಾ ನೀವು ಮಾಡುವಂತ ಕ್ಷೇತ್ರದ ಒಂದು ಬಿಸ್ನೆಸ್ ಅಲ್ಲಿ ಕಂಪ್ಯೂಟರ್ ಇತ್ತು ಅಂದ್ರೂ ಕೂಡ ಕಂಪ್ಯೂಟರ್ ಸಾಫ್ಟ್ವೇರ್ ಕೂಡ ಸಿಗುತ್ತೆ. ನೀವೆಲ್ಲವನ್ನು ಕೂಡ ಸುಗಮವಾಗಿ ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡಬಹುದು, ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ಈ ಒಂದು ವ್ಯಾಪಾರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಉದ್ಯೋಗವನ್ನ ಸುಗಮವಾಗಿಸಿಕೊಳ್ಳಬಹುದು. ಯಾಕಂದ್ರೆ ಬಿಲ್ ಕೊಡೋದು ಆಗುದಿಲ್ಲ, ಆಟೋಮೆಟಿಕ್ ಬಿಲ್ ಜನರೇಟ್ ಆಗುತ್ತೆ. ನೀವು ಎಲ್ಲಿ ಹೋಗಿ ಕೋಚಿಂಗ್ ತಗೊಳ್ಳೋದು ಬೇಕಾಗಿಲ್ಲ, ಸಾಲಿ ಕಲಿಬೇಕಂತೂ ಬೇಕಾಗಿಲ್ಲ. ಎಲ್ಲರೂ ಕೂಡ ಮನೆಯಲ್ಲಿ ಇರುವಂತ ಎಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನಿಮ್ಮ ವ್ಯಾಪಾರವನ್ನ ಬಹಳಷ್ಟು ಸುಗಮವಾಗಿಸಿಕೊಳ್ಳೋದಕ್ಕೆ ವ್ಯಾಪಾರ ಅಪ್ಲಿಕೇಶನ್ ಬಂದಿದೆ. ಅದನ್ನ ಸಂಪೂರ್ಣವಾಗಿ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರೆಲ್ಲ ಡೌನ್ಲೋಡ್ ಮಾಡಿದ್ದೀರಿ ನಾನು ಜಸ್ಟ್ ಕಮೆಂಟ್ಸ್ ಮಾಡಬೇಕು. ಸರ್ ನಾನು ಈ ರೀತಿಯಾಗಿ ಒಂದು ಉದ್ಯೋಗ ಮಾಡ್ತಾ ಇದ್ದೀನಿ, ನಮ್ದು ಈ ರೀತಿಯಾದಂತ ಒಂದು ಶಾಪ್ ಇದೆ, ನಾವು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ, ಇದನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನುವಂತ ಡೀಟೇಲ್ಸ್ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದ್ದಿರುತ್ತೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ, ಮತ್ತೆ ಈ ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕು ಮತ್ತೆ ಕೋಡ್ ಕೂಡ ಇದ್ದಿರತ್ತೆ. ಅವೆಲ್ಲವನ್ನು ಕೂಡ ರೆಫರ್ ಮಾಡಿಕೊಂಡು ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಒಂದು ವ್ಯಾಪಾರವನ್ನ ಸುಗಮವಾಗಿಸಿಕೊಳ್ಳಬಹುದು. ಸುಮ್ನೆ ಎಕ್ಸೆಲ್ ಒಳಗೆ ಕೆಲಸ ಮಾಡಿದೆ, ಎಕ್ಸೆಲ್ ಒಳಗೆ ಬಿಲ್ ಮಾಡಿದೆ, ಯಾವುದೋ ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಂಡೆ, ಯಾವುದೋ ಒಂದು ಸಾಫ್ಟ್ವೇರ್ ಖರೀದಿ ಮಾಡ್ಕೊಂಡೆ, ಅದಕ್ಕೆ ವರ್ಷಕ್ಕೆ ಇಷ್ಟು ಕೊಡಬೇಕು, ಮತ್ತೆ ಟ್ಯಾಲಿ ತಗೊಂಡೆ, ಟ್ಯಾಲಿ ಒಳಗೆ ಅಕೌಂಟ್ ಅನ್ನ ಮೇಂಟೆನೆನ್ಸ್ ಮಾಡ್ಕೊಂಡೆ, ಇವೆಲ್ಲವನ್ನು ಕೂಡ ಸುಮ್ನೆ ತಲೆ ತಿನ್ನುವಂತ ಕೆಲಸ. ಹಾಗಾಗಿ ನಿಮ್ಮ ವ್ಯಾಪಾರದ ಅಥವಾ ನಿಮ್ಮ ಒಂದು ಅಕೌಂಟಿನ ಒಂದು ಲೆಕ್ಕಾಚಾರವನ್ನ ನೀವು ಸುಲಭವಾಗಿ ಇಟ್ಕೊಳ್ಳಿಕ್ಕೆ ನಿಮ್ಗೆ ವ್ಯಾಪಾರ ಅನ್ನುವಂತ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಏನ್ ಮಾಡಬಹುದು, ನಿಮ್ಮ ಒಂದು ವ್ಯಾಪಾರವನ್ನ ಸುಗಮವಾಗಿಸಿಕೊಳ್ಳಬಹುದು. ಸುಮ್ನೆ ಬಿಲ್ ಬುಕ್ ಗಳನ್ನ ಮಾಡಿಸಿ ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಾ, ಹೌದಲ್ಲ. ಹಾಗಾಗಿ ನನಗೆ ನಿಮ್ಗೆ ಹೇಳ್ಬೇಕಂತ ಅನಿಸ್ತು. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಬೇಕು, ಮತ್ತೆ ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಅಂದ್ರೆ ನಿಮ್ಮ ಸ್ನೇಹಿತರಿಗೆ, ಯಾರೆಲ್ಲ ಸಣ್ಣ ಪುಟ್ಟು ವ್ಯಾಪಾರ ಮಾಡ್ತಿರ್ತಾರೆ, ಬಿಸ್ನೆಸ್ ಮಾಡ್ತಿರ್ತಾರೆ, ಅವರಿಗೆ ಈ ಒಂದು ಅಕೌಂಟಿಂಗ್ ಮ್ಯಾನೇಜ್ ಮಾಡುವಂತದ್ದು ಬಹಳಷ್ಟು ತಲೆ ಹೆಡಕ್ ಆಗ್ಬಿಡುತ್ತೆ. ಯಾಕಂದ್ರೆ ಪ್ರತಿದಿನ ಸಾವಿರಾರು ಹಣದ ವ್ಯವಹಾರ ಮಾಡ್ತಾ ಇರ್ತೀವಿ, ಅಲ್ಲಿ ಉದ್ರಿ ಹೋಗ್ತಿರ್ತದ, ಯಾರಿಗೆ ಎಷ್ಟು ಕೊಡಬೇಕು ಇವೆಲ್ಲವನ್ನು ಕೂಡ ಬರೀ ಬರೆದಿಟ್ಕೋಬೇಕಾಗ್ತದೆ. ಹಾಗಾಗಿ ನೀವು ಸುಲಭವಾಗಿ ಈ ಒಂದು ವ್ಯಾಪಾರ ಅಪ್ಲಿಕೇಶನ್ ಒಳಗೆ ನೀವು ಏನ್ ಮಾಡ್ಕೋಬಹುದು, ಎಲ್ಲವನ್ನು ಕೂಡ ಡೀಟೇಲ್ಸ್ ಹಾಕಿದ್ರೆ ಆ ಮುಂದಿನ ವ್ಯಕ್ತಿಗೂ ಕೂಡ ಹೋಗುತ್ತೆ, ನಿಮ್ಮಲ್ಲಿ ಕೂಡ ಆ ಒಂದು ಡೀಟೇಲ್ಸ್ ಉಳ್ಕೊಳ್ಳುತ್ತೆ, ಪರ್ಮನೆಂಟ್ ಆಗಿದ್ದಿರತ್ತೆ, ಜನೂನ್ ಆಗಿ ಇದ್ದಿರತ್ತೆ. ದಯವಿಟ್ಟು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ಇವತ್ತು ನಿಮಗೆ ಸುಮ್ನೆ ಎಕ್ಸೆಲ್ ಒಳಗ ಅವು ಇವು ಫಾರ್ಮುಲಾ ಹಾಕಿ ಕೆಲಸ ಮಾಡೋಕ್ಕಿಂತ ಬದಲು ಏನ್ ಮಾಡ್ಕೋಬಹುದು, ನಿಮ್ಮ ಒಂದು ವ್ಯಾಪಾರ ನೀವು ಕೂಡ ಇವತ್ತು ಅಕೌಂಟ್ ಆಗಿ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ನಿಮ್ಮ ಒಂದು ಅಕೌಂಟ್ ಅನ್ನ ಮೇಂಟೆನೆನ್ಸ್ ಮಾಡಬೇಕು, ಹಣದ ವ್ಯವಹಾರವನ್ನ ಸರಿಯಾಗಿ ನೋಡ್ಕೋಬೇಕು ಅಂದ್ರೆ ವ್ಯಾಪಾರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನೀವು ಸುಲಭವಾಗಿ ಕೆಲಸ ಮಾಡಬಹುದು. ದಯವಿಟ್ಟು ಡೌನ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗ ಲಿಂಕ್ ಇರುತ್ತೆ, ಆ ಒಂದು ಅಪ್ಲಿಕೇಶನ್ ಲಿಂಕ್ ಸಾಫ್ಟ್ವೇರ್ ಲಿಂಕ್ ಇರುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೀವು ವ್ಯಾಪಾರ ಅಪ್ಲಿಕೇಶನ್ ಅನ್ನು ಬಳಕೆ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಅದರ ಕೆಳಗಡೆ ಲಿಂಕ್ ಮೊಬೈಲ್ ನಂಬರ್ ಕೂಡ ಇರುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ನೀವು ಏನ್ ಮಾಡಬಹುದು, ಆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ವ್ಯಾಪಾರ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವ್ಯಾಪಾರವನ್ನ ಸುಲಭವಾಗಿಸಿಕೊಳ್ಳಬಹುದು. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಬೇಕು, ಮತ್ತೆ ಶುಭ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.